ನಮಸ್ಕಾರ. ಇವತ್ತಿನ ಪುಸ್ತಕ ಪರಿಚಯ ಮಹಾಭಾರತ. ಶ್ರೀ ವ್ಯಾಸ ಭಾರತಕ್ಕೆ ದೇವುಡು ಅವರು ಬರೆದ ಕನ್ನಡ ಅನುವಾದ ಮಹಾಭಾರತದ್ದು. ಮಹಾಭಾರತವನ್ನು ನಾವು ಮಕ್ಕಳ ರಾಮಾಯಣ ಬಹಳ ಹಲವಾರು ಓದ್ತೇವೆ. ಆದರೆ ಅವುಗಳೆಲ್ಲರಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿದ್ರೆ, ನಾವು ದೊಡ್ಡವರಾದ್ಮೇಲೆ ನಾವು ಓದೋದಿಲ್ಲ. ಆದರೆ ಆ ಮಕ್ಕಳ ರಾಮಾಯಣ ಮಕ್ಕಳ ಭಾಗವತದಲ್ಲಿ ಮೂಲ ಏನು ವ್ಯಾಸ ಭಾರತ ಇದೆ ಅದರ ಅಂಶಗಳನ್ನು ಕಡೆಗಣಿಸಿ ಒಂದು ರೀತಿಯ ಬರೀ ಕಥೆಯಾಗಿ ಅದನ್ನು ಬದಲಾಯಿಸಿ ಬಿಡ್ತಾರೆ. ಅದರ ಸಮಸ್ಯೆ ಏನು ಅಂತ ಹೇಳಿದ್ರೆ, ಮಹಾಭಾರತದಲ್ಲಿರುವ ಎಷ್ಟೋ ನೀತಿಪಾಠ, ಎಷ್ಟೋ ಭಾರತೀಯ ಯೋಜನಾ ಕ್ರಮದ ವ್ಯವಸ್ಥೆ ನಮಗೆ ಅರ್ಥ ಮಾಡಲಿಕ್ಕೆ ಅವಕಾಶವೇ ಆಗೋದಿಲ್ಲ. ಹಾಗಾಗಿ ನಾವು ಮೂಲ ಗ್ರಂಥವನ್ನು ಓದಬೇಕು. ಮೂಲ ವ್ಯಾಸ ಸಂಸ್ಕೃತ ಭಾರತ ಅತಿ ದೊಡ್ಡ ಗ್ರಂಥವಾಗಿರೋದ್ರೂ ಕೂಡ, ಮತ್ತು ಅದರ ಅರ್ಥ ಮಾಡಿಕೊಳ್ಳಲು ಕಷ್ಟ ಆಗಿರೋದ್ರೂ ಕೂಡ ಅದರ ಅನುವಾದವನ್ನು ಓದಬೇಕಾಗ್ತದೆ. ಆದರೆ ಅನುವಾದ ಓದುವವರು ದೇವುಡು ಅವರ ಮಹಾಭಾರತ ಅನುವಾದವನ್ನು ಓದಬೇಕು. ಇದು ಬಹಳ ಸಣ್ಣ ಕೂಡ ಇದೆ, ಬಹಳ ಸಂಕ್ಷಿಪ್ತವಾಗಿದೆ, ಬಹಳ ವಿವರಣೆ ಇಲ್ಲ. ಆದರೆ ಒಳ್ಳೆಯ ಅಂಶಗಳನ್ನು ಧರ್ಮದ ವಿಚಾರ, ಧರ್ಮ ಅಂತ ಹೇಳಿದರೆ ಎಥಿಕ್ಸ್ ಅನ್ನುವ ಅರ್ಥದಲ್ಲಿ ನಾನು ಹೇಳ್ತಾ ಇರೋದು, ವಿಚಾರದಲ್ಲಿ ಬಹಳ ವಿಶೇಷವಾಗಿ ಇದೆ. ಇದನ್ನು ಓದಬೇಕು, ನಾವು ಮಕ್ಕಳಿಗೆ ಓದಿ ಹೇಳಬೇಕು, ಈ ಕಥೆಯನ್ನು ಓದಿ ಹೇಳಬೇಕು. ಮಕ್ಕಳಿಗೆ ಓದಲಿಕ್ಕಾಗಿ ನಾನು ಇದನ್ನು ಓದಿದ್ದೇನೆ. ದೇವರು ರಾಮಾಯಣವನ್ನು ಕೂಡ ಬರೆದಿದ್ದಾರೆ, ರಾಮಾಯಣದ ಅನುವಾದವನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಅನೇಕ ಮಹಾಬ್ರಾಹ್ಮಣ ಮಹಾಕ್ಷೇತ್ರ ಇತ್ಯಾದಿ ಎಲ್ಲ ಬರೆದಿದ್ದಾರೆ. ಅದರಲ್ಲಿ ಅವರು ಮೀಮಾಂಸ ದರ್ಪಣ ಅನ್ನುವ ಪುಸ್ತಕ ಕೂಡ ಬರೆದಿದ್ದಾರೆ. ಅದನ್ನು ಕೂಡ ಓದುವುದು ಬಹಳ ಅದ್ಭುತವಾಗಿದೆ. ಅದನ್ನು ಓದಿದಾಗ ನಮಗೆ ನಮ್ಮ ಹಳೆಯ ವ್ಯವಸ್ಥೆಗಳ ಬಗ್ಗೆ ಒಂದು ರೀತಿಯ ಅರಿವಾಗ್ತದೆ. ನಾವು ಯಾಕೆಂದ್ರೆ ನಾವು ಬೇರೆಯವರಿಂದ ವಿಚಾರಗಳನ್ನು ಇಂಗ್ಲೀಷ್ನಲ್ಲಿ ತಿಳ್ಕೊಂಡಿದ್ದರಿಂದ ನಾವು ಕೆಲವು ತಪ್ಪು ಗ್ರಹಿಕೆಗಳಿರ್ತವೆ, ಅವೆಲ್ಲ ದೂರವಾಗ್ತದೆ. ಇನ್ನೊಮ್ಮೆ ವ್ಯಾಸ ಭಾರತದ ಅನುವಾದ ದೇವುಡು ಅವರದ್ದು, ಎಲ್ಲರೂ ಓದಲೇಬೇಕಾದಂತ. ಅಂದ್ರೆ ನಮಗೆ ಮಹಾಭಾರತವನ್ನು ಕನ್ನಡದಲ್ಲಿ ಓದಬೇಕು ಅಂತಿದ್ರೆ ಇದನ್ನು ಓದಬೇಕು. ಇದರಲ್ಲಿ ಹೊಸ ಮಾಡರ್ನ್ ನಾವೆಲ್ಸ್ ಅಂತ ಏನು ಹೇಳ್ತಿರಲ್ಲ ನೀವು, ಅದರ ಮಹಾಭಾರತದಲ್ಲಿ ಬರೆಯುವ ಕ್ರಮದಲ್ಲಿ ಯಾವ ರೀತಿ ಹಿಂದೆ ಮುಂದೆ ಮಾಡಿ ಬರೆಯುವ ಕ್ರಮ ಇತ್ತು, ಎಷ್ಟು ವಿಶೇಷವಾಗಿತ್ತು ಅನ್ನೋದನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಷ್ಟು ವರ್ಷಗಳ ಹಿಂದೆ ಇಷ್ಟು ವಿಶೇಷವಾಗಿ ಬರೆದಂತಹ ಮಹಾಕಾವ್ಯ ಮಹಾಭಾರತ ಬಾ ಅನ್ನುವಂಥ ಒಂದು ಅನುಭವ ನಮಗಾಗ್ತದೆ. ಮತ್ತು ಮೂಲ ಕೆಲವು ಧರ್ಮ ವಿಚಾರಗಳು, ಅಂದರೆ ಧರ್ಮರಾಯನಿಗೆ ಯಕ್ಷ ಪ್ರಶ್ನೆ, ಬ್ರಾಹ್ಮಣ್ಯ ಅಂತ ಹೇಳಿದ್ರೆ ಏನು, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಕುಲ ಮುಖ್ಯವೋ ಯಾವ್ದು ಮುಖ್ಯ ಅಂದ್ರೆ ವೃತ್ತ ಮುಖ್ಯ ಅಂತ ಹೇಳ್ತಾರೆ, ಅಂದ್ರೆ ಆಚಾರವೇ ಮುಖ್ಯ ಅಂತೇಳಿ ಅದರಲ್ಲಿ ಕೆಲವು ಸೂಕ್ಷ್ಮ ಅಂಶಗಳನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಆಮೇಲೆ ಇದರಲ್ಲಿ ಧರ್ಮ ಯಾವುದು ಅಂತ ಹೇಳಿ ಧರ್ಮರಾಯ ಭೀಷ್ಮ ನೀತಿಯಲ್ಲಿ ಕೇಳಿದಾಗ, ತಂದೆ ತಾಯಿ ಗುರುಗಳ ಯುಗಕ್ಷೇಮವೇ ಧರ್ಮ, ಅದರಲ್ಲಿ ತಾಯಿಯೇ ಎಲ್ಲರಿಗಿಂತಲೂ ಶ್ರೇಷ್ಠವಾದವಳು, ಗುರುಗಳಿಗಿಂತಲೂ ಶ್ರೇಷ್ಠವಾದ, ಹತ್ತು ತಂದೆಯರಿಗೆ ಸಮ ತಾಯಿ, ಈ ರೀತಿಯಾಗೆಲ್ಲ ವಿಚಾರಗಳು ಬರ್ತವೆ. ಅದೆಲ್ಲ ಬಗ್ಗೆ ಬಹಳ ಸೂಕ್ಷ್ಮವಾಗಿದೆ. ಇದೇ ರೀತಿಯ ನೀತಿ ಪಾಠ ನಮ್ಮ ಮಾನಸಿಕವಾಗಿ ಮತ್ತು ನೈತಿಕವಾಗಿ ನಮ್ಮ ಒಂದು ದೃಢತೆ ನಮಗೆ ಬರಬೇಕು ಅಂತಾದರೆ ಈ ರೀತಿಯ ಪುಸ್ತಕಗಳನ್ನು ಓದಬೇಕು. ದೇವುಡು ಅವರ ಕನ್ನಡ ಅನುವಾದ ದಯವಿಟ್ಟು ಎಲ್ಲರೂ ಓದಬೇಕು.